गुड मॉर्निंग चिल्ड्रन नानु हिंदीन क्लासली कन्नड नाडु पद्यन आलरेडी ओदिदे मत्ते निम्म हत्रनू कूड ओदि अंत हेळिदे नीवेल्लरू ओदिद्री आदरे ई पद्यद एक्सप्लेनेशन अर्थ नानु इन्नू हेळिरलिल्ल सो इवत्तु नानु ई पद्यद एक्सप्लेनेशन कोड्तीनि एल्लरू मोदलु टेक्स्ट बुक ओपन माडि इदे पेज ओपन माडि पेज नंबर 1 अंत इदे कन्नड नाडु ಈ ಲೆಸನ್ ದು ಆಲ್ರೆಡಿ ನಾನು ಕ್ಲಾಸ್ ವರ್ಕ್ ಕೊಟ್ಟಿದ್ದೀನಿ ಎಲ್ಲರೂ ಬರೆದಿಟ್ಕೊಂಡಿದ್ದೀರಾ ಟೆಸ್ಟ್ಗೆ ಈ ಲೆಸನಲ್ಲಿ ಕ್ವೆಶನ್ ಆನ್ಸರ್ಸ್ ಇಲ್ಲ ಈ ಪೊಯಮಲ್ಲಿ ಕ್ವೆಶನ್ ಆನ್ಸರ್ಸ್ ಅವ್ರು ಕೊಟ್ಟಿಲ್ಲ ಬಟ್ ನಿಮಗೆ ಟೆಸ್ಟ್ ಇರೋದ್ರಿಂದ ನಾನೇ ಕ್ವೆಶನ್ಗಳನ್ನ ಕ್ರಿಯೇಟ್ ಮಾಡಿ ಆನ್ಸರ್ಸ್ನ ಬರೆದು ಕಳಿಸಿದ್ದೀನಿ ಬರೆದಿಟ್ಕೊಂಡಿದ್ದೀರಲ್ವಾ ಸೊ ಪ್ರಿಪೇರ್ ಆಗಿ ಟೆಸ್ಟ್ಗೆ ಇದರ ಜೊತೆಗೆ ನಾನು ನಿಮಗೆ ಮೊದಲೇ ಹೇಳ್ಕೊಟ್ಟಿರೋಂತಹ ಗ್ರಾಮರ್ ಇದೆ ಅಲ್ವಾ ಬೇಸಿಕ್ ಗ್ರಾಮರ್ ಕನ್ನಡ ನೀವು ಅದನ್ನು ಕಾಪಿ ಮಾಡ್ಕೊಳ್ಳೋಕೆ ಹೇಳಿದ್ದೆ ನಮಗೆ ನಿಮಗೆ ನಾನು ಅದನ್ನು ಸಹ ಓದ್ಕೊಳ್ಳಿ ಅದು 10 ಮಾರ್ಕ್ಸ್ಗೆ ಇರುತ್ತೆ ಇದು 10 ಮಾರ್ಕ್ಸ್ಗೆ ಇರುತ್ತೆ ಸೋ ಎರಡನ್ನು ಪ್ರಿಪೇರ್ ಆಗಿ ಟೆಸ್ಟ್ ಬರೀಬೇಕಾಗುತ್ತೆ ಆಯ್ತಾ ಇದೊಂದೇ ಪದ್ಯ ಟೆಕ್ಸ್ಟ್ ಬುಕ್ ಇಂದ ಜೊತೆಗೆ ಬೇಸಿಕ್ ಗ್ರಾಮರ್ ಆಲ್ರೆಡಿ ಕ್ವೆಶ್ಚನ್ ಆನ್ಸರ್ಸ್ ಈ ಪದ್ಯದ್ದು ಕೊಟ್ಟಿದ್ದೀನಿ ಈಗ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಆಮೇಲೆ ನೀವು ಮಂಡೇನೇ ಕನ್ನಡ ಟೆಸ್ಟ್ ಇರೋದ್ರಿಂದ ಕನ್ನಡಕ್ಕೆ ಪ್ರಿಪೇರ್ ಆಗಬೇಕು ಓಕೆ ಈ ಪದ್ಯದಲ್ಲಿ ನಿಮಗೆ ಏನು ಕಾಣಿಸ್ತಿದೆ ಕರ್ನಾಟಕ ಮ್ಯಾಪ್ ಕಾಣಿಸ್ತಾ ಇದೆ ಕರ್ನಾಟಕ ಮ್ಯಾಪ್ ಅಂದ್ರೆ ಕರ್ನಾಟಕ ನಮ್ಮ ರಾಜ್ಯ ಅಲ್ವಾ ಈ ಕರ್ನಾಟಕದಲ್ಲಿ ಆ ಮ್ಯಾಪ್ ಅಲ್ಲಿ ಕೆಲವು ಮಕ್ಕಳು ಇದ್ದಾರೆ ಮಕ್ಕಳು ಎಷ್ಟು ಹ್ಯಾಪಿ ಆಗಿದ್ದಾರೆ ಅಂದ್ರೆ ನಮ್ಮದು ಕರ್ನಾಟಕ ರಾಜ್ಯ ನಾವು ತುಂಬಾ ಖುಷಿಯಾಗಿದೀವಿ ಅಂತ ತೋರಿಸ್ತಾ ಇದೆ ಜೊತೆಗೆ ಅದರಲ್ಲಿ ಒಂದು ದೇವರ ಚಿತ್ರ ಇದೆ ಈ ದೇವರು ಭುವನೇಶ್ವರಿ ತಾಯಿ ಭುವನೇಶ್ವರಿ ದೇವಿ ನಾವು ಕನ್ನಡದ ದೇವತೆ ಅಂತ ನಾವು ಇದನ್ನ ಕರೀತೀವಿ ನೋಡಿದ ನಮ್ಮಯ ಕನ್ನಡ ನಾಡು ನಮ್ಮ ಕರ್ನಾಟಕ ನಾಡನ್ನ ನೋಡಿ ಕವಿ ಲಕ್ಕಪ್ಪ ಗೌಡ ಅವರು ಈ ಕರ್ನಾಟಕದ ಸೌಂದರ್ಯ ಈ ಕರ್ನಾಟಕದಲ್ಲಿ ಏನೇನಿದೆ ಅನ್ನೋದನ್ನ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಕರ್ನಾಟಕ ನಾಡನ್ನ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಅಂದವಾಗಿದೆ ಎಷ್ಟು ಚಂದವಾಗಿದೆ ಗಂಧದ ಗೂಡು ಇಲ್ಲಿ ಗಂಧದ ಮರಗಳು ಕರ್ನಾಟಕದಲ್ಲಿ ಗಂಧದ ಮರಗಳಿಗೆ ತುಂಬ ಫೇಮಸ್ ಸೋ ಗಂಧದ ಗೂಡು ಇದು ಒಲವು ಬಲವು ಒಕ್ಕುವ ನಾಡು ಇಲ್ಲಿನ ಜನರಿಗೆ ತುಂಬ ಒಲವಿದೆ ತುಂಬ ಒಳ್ಳೆಯ ಜನ ಇದ್ದಾರೆ ಶಕ್ತಿಶಾಲಿ ಜನಗಳಿದ್ದಾರೆ ಗೆಲುವು ನಲಿವು ಚಿಮ್ಮುವ ನಾಡು ಒಲವು ಬಲ ಇದ್ಮೇಲೆ ಗೆಲುವು ಸಿಕ್ಕೇ ಸಿಗುತ್ತೆ ಸೊ ನಾವು ಎಲ್ಲದರಲ್ಲೂ ಗೆಲುವನ್ನು ಪಡಿತೀವಿ ಅಂಥ ಜನಗಳು ಇಲ್ಲಿದ್ದಾರೆ ತಳತಳ ಹೊಳೆಯುವ ಗಣಿಗಳ ನಾಡು ಗಣಿ ಅಂದರೆ ನಿಮಗೆ ಗೊತ್ತಲ್ಲ ಗಣಿ ಪ್ರದೇಶಗಳು ಇವಾಗ ಕೋಲ್ ನೀವು ಇಂಗ್ಲೀಷಲ್ಲಿ ಕೋಲ್ ಅಂತೀರಾ ನಾವು ಕನ್ನಡದಲ್ಲಿ ಕಲ್ಲಿದ್ದಲು ಅಂತೀವಿ ಕಲ್ಲಿದ್ದಲು ಒಂದು ಗಣಿ ಮತ್ತು ಮಣ್ಣು ತೆಗಿತಾರೆ ಚಿನ್ನದ ಗಣಿ ಕೇಳಿದಿರಲ್ವಾ ಈ ಥರ ಗಣಿಗಳಿರುವಂತಹ ತಳತಳ ಒಳೆಯುವ ಗಣಿಗಳ ನಾಡು ಅಂದರೆ ಇಲ್ಲಿ ಗಣಿ ಪ್ರದೇಶಗಳು ಜಾಸ್ತಿ ಇರುವಂತಹ ಒಂದು ಸ್ಥಳ ನಮ್ಮ ಕನ್ನಡ ಜುಳು ಜುಳು ಅರಿಯುವ ತೊರೆಗಳ ನಾಡು ಜುಳು ಜುಳು ಅಂದರೆ ನೀರು ಗೊತ್ತಲ್ಲ ನೀರು ಯಾವ ಥರ ಆಗುತ್ತೆ ಹೊಳೆಯುವುದಕ್ಕೆ ನಾವು ತಳತಳ ಅಂತ ಯೂಸ್ ಮಾಡ್ತೀವಿ ನೀರಿಗಾದರೆ ಜುಳು ಜುಳು ಅಂತ ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ಜುಳು ಜುಳು ಹರಿಯುವ ತೊರೆಗಳ ನಾಡು ನಮ್ಮ ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ತೊರೆಗಳು ಇದ್ದರೆ ನಿಮಗೆ ಗೊತ್ತಿರುತ್ತೆ ತೊರೆ ಅಂದರೆ ಏನು ಅಂತ ನೀರು ಹರಿತಾ ಇರುತ್ತಲ್ವಾ ಕೆರೆಯಿಂದ ಹರ್ಕೊಂಡು ಬರುತ್ತಲ್ಲ ನೀರು ಅದಕ್ಕೆ ತೊರೆ ಅಂತ ಕರಿತೀವಿ ನಿಮ್ಮ ಊರಿಗೆ ಯಾವುದಾದ್ರೂ ಒಂದು ಕೆರೆಯಿಂದ ಸುತ್ತಮುತ್ತಲಿರುವಂತಹ ಎಲ್ಲ ಹಳ್ಳಿಗಳಿಗೂ ನೀರು ಸಪ್ಲೈ ಆಗುತ್ತೆ ಅಲ್ಲಿ ಒಂದೊಂದು ತೊರೆ ಅಂತ ಇರುತ್ತೆ ಸೊ ಅಂತಹ ತೊರೆಗಳು ಹೆಚ್ಚಾಗಿ ಇರುವಂತಹ ನಾಡು ನಮ್ಮ ಕನ್ನಡ ನಾಡು ಅಂತ ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು ನೋಡಿ ನಮ್ಮ ಕನ್ನಡದಲ್ಲಿ ಇನ್ನೂ ಏನೇನಿದೆ ಕರ್ನಾಟಕದಲ್ಲಿ ಅಂತ ಕವಿ ಹೇಳ್ತಿದ್ದಾರೆ ಗಣಿ ಪ್ರದೇಶ ಇದೆ ನೀರು ಹರಿಯುವ ಜಾಗಗಳು ತೊರೆಗಳಿದ್ದಾವೆ ಜೊತೆಗೆ ಗಿರಿ ಅಂದರೆ ಬೆಟ್ಟ ಗಿರಿ ಅಂದರೆ ಏನು ಬೆಟ್ಟ ಈ ಬೆಟ್ಟ ಇರುವ ಮುಗಿಲನ್ನು ಮುಟ್ಟುವ ಮುಗಿಲು ಅಂದರೆ ಆಕಾಶ ಆಕಾಶಕ್ಕೆ ಟಚ್ ಆಗುವಷ್ಟು ಆಕಾಶಕ್ಕೆ ಮುಟ್ಟುವಂಥ ಎತ್ತರವಾದ ಬೆಟ್ಟಗಳು ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ಎಷ್ಟೊಂದು ಬೆಟ್ಟಗಳು ಇದೆ ಅಲ್ವಾ ಆ ಎಷ್ಟೊಂದು ಬೆಟ್ಟಗಳು ಆಕಾಶಕ್ಕೆ ಮುಟ್ಟುವಷ್ಟು ದೊಡ್ಡ ದೊಡ್ಡ ಬೆಟ್ಟಗಳು ನಮ್ಮ ನಾಡಿನಲ್ಲಿ ಇದ್ದಾವೆ ಹಚ್ಚನೆ ಹಸೂರಿನ ಬನಗಳ ಬೀಡು ನಿಮಗೆ ಗೊತ್ತಲ್ವಾ ನಮ್ಮ ಕರ್ನಾಟಕದಲ್ಲಿ ತುಂಬ ಫಾರೆಸ್ಟ್ ಏರಿಯಾಗಳು ಇದ್ದಾವೆ ಹಸಿರು ಹಸಿರು ಅಂದರೆ ಗಿಡ ಮರಗಳು ಅಷ್ಟೇ ಕಾಡು ಅಂತ ಬನ ಅಂದರೆ ಕಾಡು ಗೊತ್ತಲ್ವಾ ಆ ಕಾಡುಗಳು ಇರುವಂತಹ ಸ್ಥಳ ನಮ್ಮ ಕರ್ನಾಟಕ ಬೀಡು ಅಂದರೆ ತುಂಬ ಪ್ರದೇಶಗಳಿರುವಂಥ ತುಂಬ ಇದ್ದಾವೆ ಅಂತ ಬೀಡು ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹೇರಳವಾಗಿ ಯಥೇಚ್ಛವಾಗಿ ಹಸಿರಿನ ಜಾಗ ಇದೆ ಅಂದರೆ ಕಾಡು ಇದೆ ಮರಗಳಿದ್ದಾವೆ ಗಿಡಗಳಿದ್ದಾವೆ
ತ್ಯಾಗದ ಭೋಗದ ವೀರರ ನಾಡು. ತ್ಯಾಗದ ಭೋಗದ, ತ್ಯಾಗ ಅಂದರೆ ಏನು, ವೀರರು ಅಂದರೆ ಏನು, ಮೊದಲಿಗೆ ವೀರರು ಅಂದರೆ ಸೋಲ್ಜರ್ಸ್ ಅಲ್ವಾ. ನಮ್ಮ ದೇಶಕ್ಕೋಸ್ಕರ ಎಷ್ಟೋ ಜನ ವೀರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ, ಅಂದರೆ ತುಂಬ ಜನ ತೀರ್ಕೊಂಡಿದ್ದಾರೆ, ಅಂದರೆ ಸತ್ತೋಗಿದ್ದಾರೆ. ದೇಶ ಕಾಯಕ್ಕೆ ಹೋಗಿ ಪಾಕಿಸ್ತಾನದವರು ಅಟ್ಯಾಕ್ ಮಾಡಿ ಶೂಟ್ ಔಟ್ ಆಗಿ ಬಾಂಬ್ ಹಾಕಿ ತುಂಬ ಜನ ಸತ್ತೋಗಿದ್ದಾರೆ. ಆ ಥರ ವೀರರು ನಮ್ಮ ಭಾರತ ದೇಶದಲ್ಲಿ ತುಂಬ ಜನ ಇದ್ದಾರೆ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೂ ಸಹ ಇದ್ದಾರೆ. ದೇಶಕ್ಕೋಸ್ಕರ ಪ್ರಾಣನೇ ತ್ಯಾಗ ಮಾಡಿರುವಂತಹ ವೀರರು ನಮ್ಮ ಕರ್ನಾಟಕದಲ್ಲೂ ಸಹ ಇದ್ದಾರೆ. ಅಂತಹ ನಾಡು ನಮ್ಮ ಕನ್ನಡ ನಾಡು. ರಸಿಕರ ಕೃಷಿಕರ ಶ್ರಮಿಕರ ನಾಡು. ಕೃಷಿಕರು ಗೊತ್ತಲ್ವಾ, ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ರೈತರು ಇದ್ದಾರೆ, ಕೃಷಿಕರು ಇದ್ದಾರೆ. ಕೃಷಿ ಅಂದ ಕೃಷಿಕರು ಅಂದರೆ ರೈತರು. ಶ್ರಮಿಕರು, ಶ್ರಮಿಕರ ಅಂದರೆ ಶ್ರಮ ಅಂದರೆ ದುಡಿಯೋದು, ಕಷ್ಟಪಟ್ಟು ಕೆಲಸ ಮಾಡೋದು. ಶ್ರಮಿಕರು ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋರು ಅಂದರೆ ಯಾರು, ರೈತರು ಅಲ್ವಾ. ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಕೃಷಿಕರು. ಕೃಷಿ ಅಂದರೆ ಬರೀ ವ್ಯವಸಾಯ ಮಾಡೋದೇ ಅಂತಲ್ಲ, ಈಗ ಹೈನುಗಾರಿಕೆ, ಮೀನುಗಾರಿಕೆ ಇದನ್ನು ಸಹ ನಾವು ಕೃಷಿ ಅಂತಲೇ ಕರಿತೀವಿ. ಕೋಳಿ ಸಾಕಾಣೆ, ಸೊ ಈ ಥರ ಎಲ್ಲ ಬೇರೆ ಬೇರೆ ರೇಷ್ಮೆ ಗಿಡ ಬೆಳೆಯೋದು, ಕಬ್ಬು ಬೆಳೆಯೋದು, ಇದು ಸಹ ಎಲ್ಲ ಒಂದು ರೈತರ ಕೃಷಿ ಅಂತ ನಾವು ಇದನ್ನು ಕರಿತೀವಿ. ತರಕಾರಿ ಬೆಳೆಯೋದು, ಸೊ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ರೈತರು ಇದ್ದಾರೆ, ಕಷ್ಟಪಟ್ಟು ದುಡಿಯುವಂಥ ಶ್ರಮಿಕರು ಇದ್ದಾರೆ. ತೆಂಗಿನ ಕಂಗಿನ ರಂಗಿನ ನಾಡು. ತೆಂಗು ಅಂದರೆ ಗೊತ್ತಲ್ಲ ನಿಮಗೆ, ತೆಂಗಿನ ಮರ, ತೆಂಗು ಕಂಗು ಅಂತ ಹೇಳ್ತೀವಿ ತೆಂಗಿನಕಾಯಿ. ಆ ತೆಂಗಿನಕಾಯಿ ನಮ್ಗೆ ಎಲ್ಲಿ ಸಿಗುತ್ತೆ, ತೆಂಗಿನ ಮರದಲ್ಲಿ. ಸೊ ಅಂತಹ ತೆಂಗಿನ ಮರ ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿದ್ದಾವೆ. ನಿಮ್ಮ ಮನೆ ಸುತ್ತಮುತ್ತ ಇಲ್ಲಿ ಕಡಿಮೆ ಮರಗಳಿರ್ಬೋದು, ಆದರೆ ನಾವು ಈಗ ತಿಪ್ಪಟೂರು ಆ ಕಡೆ ತುಂಬ ಹೋದರೆ ಜಾಸ್ತಿ ನಮಗೆ ಯಥೇಚ್ಛವಾಗಿ ನಮಗೆ ಸಿಗೋದು ಬರೀ ತೆಂಗಿನ ಮರಗಳೇ. ಓಕೆ, ಕಾಣಿಸೋದು ನಮಗೆ ಜಾಸ್ತಿ ತೆಂಗಿನ ಮರಗಳೇ. ಸೊ ಅಂತಹ ತೆಂಗಿನ ಮರಗಳು ನಮ್ಮ ನಾಡಲ್ಲಿ ಜಾಸ್ತಿ ಇದ್ದಾವೆ. ಇದು ನಮ್ಮ ರಂಗು, ಇದು ನಮಗೆ ಕಲರ್ಫುಲ್ ಆಗಿದೆ ನಮ್ಮ ನಾಡಲ್ಲಿ. ಯಾಕಂದರೆ ನಮ್ಮ ನಾಡಲ್ಲಿ ನೀರು ಹರಿತಾ ಇದೆ, ಹಚ್ಚ ಹಸಿರಿನ ಮರಗಳಿದ್ದಾವೆ, ಬೆಟ್ಟ ಇದೆ, ಮತ್ತು ಗಣಿ ಇದ್ದಾವೆ, ವೀರರಿದ್ದಾರೆ, ರೈತರಿದ್ದಾರೆ. ಸೊ ಇದೆಲ್ಲ ನಮಗೆ ನಮ್ಮ ನಾಡು ನಮಗೆ ಇದೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ನಾಡು ತುಂಬ ರಂಗಿನಾಗಿದೆ. ರಂಗಿ ಅಂದರೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ನಮ್ಮ ನಾಡು, ತುಂಬ ಬ್ಯೂಟಿಫುಲ್ ಆಗಿ ನಮ್ಮ ಕರ್ನಾಟಕ ಕಾಣಿಸ್ತಾ ಇದೆ. ಹೂವಿನ ಜೇನಿನ ಹೊನ್ನಿನ ನಾಡು. ಹೂವಿನ ಜೇನಿನ ಹೊನ್ನಿನ ನಾಡು. ನಮ್ಮ ಕರ್ನಾಟಕದಲ್ಲಿ ತರಾವರಿ ಹೂವುಗಳು ಇದ್ದಾವೆ, ನಿಮಗೆ ಗೊತ್ತಲ್ವಾ, ತುಂಬ ವೆರೈಟಿ ಹೂವುಗಳನ್ನ ನಾವು ಬೆಳಿತೀವಿ ಕರ್ನಾಟಕದಲ್ಲಿ. ಜೇನು ಹೂವು ಇದ್ಮೇಲೆ ಹೂವಿನಲ್ಲಿರುವಂತಹ ರಸನ ಕುಡಿಯೋಕ್ಕೆ ಜೇನುಗಳು ಸಹ ಇದ್ದೇ ಇರುತ್ತೆ. ಸೊ ಹೂವಿದೆ, ಜೇನಿದೆ ನಮ್ಮ ನಾಡಲ್ಲಿ, ತೆಂಗಿದೆ, ಅಂದರೆ ನಮ್ಮ ಕರ್ನಾಟಕ ಎಷ್ಟು ಸುಂದರವಾಗಿದೆ, ಎಷ್ಟು ಅಂದವಾಗಿದೆ ಅನ್ನೋದನ್ನು ಕವಿ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ. ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಏನೇನು ದೊರೆಯುತ್ತದೆ, ಏನೇನು ಯಥೇಚ್ಛವಾಗಿದೆ ಅನ್ನೋದನ್ನು ಸಹ ಕವಿಯಲ್ಲಿ ನಮಗೆ ತಿಳಿಸ್ಕೊಡ್ತಿದ್ದಾರೆ. ಜೊತೆಗೆ ಕವಿಗಳ ಋಷಿಗಳ ಸಂತರ ನಾಡು. ಸಂತರು ಅಂದರೆ ಕವಿಗಳು ಅಂದರೆ ಗೊತ್ತಲ್ವಾ, ಈಗ ಪದ್ಯ ಬರೀತಾರಲ್ವ, ಪಂಪ, ರನ್ನ, ಕುವೆಂಪು ಇವರೆಲ್ಲ ನಮ್ಮ ಕವಿಗಳು. ಎಂತೆಂಥ ತುಂಬ ಫೇಮಸ್ ಆಗಿರುವಂತಹ, ಪ್ರಸಿದ್ಧಿ ಪಡೆದಿರುವಂತಹ ಕವಿಗಳು ನಮ್ಮ ನಾಡಲ್ಲಿ ಇದ್ದಾರೆ. ಋಷಿಗಳು, ಸಂತರು ಅಂದರೆ, ಸಂತರು ಅಂದರೆ ಸೈಂಟ್ಸ್ ಗೊತ್ತಲ್ಲ, ಅವರೆಲ್ಲ ಇರುವಂತಹ ನಾಡು ನಮ್ಮದು. ವಿಧ ವಿಧ ಧರ್ಮದ ದೇವರ ಬೀಡು. ಧರ್ಮ ಅಂದರೆ ನಿಮಗೆ ಗೊತ್ತಲ್ವಾ, ರಿಲಿಜಿಯನ್, ಇಂಗ್ಲೀಷಲ್ಲಿ ನಾವು ರಿಲಿಜಿಯನ್ ಅಂತ ಕರಿತೀವಿ. ಈ ನಮ್ಮ ನಾಡಿನಲ್ಲಿ ವಿಧ ವಿಧವಾದಂಥ ಧರ್ಮದವಿದ್ದಾರೆ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಸಿಖ್ ಧರ್ಮ, ಕ್ರೈಸ್ತ ಧರ್ಮ, ಎಲ್ಲ ಥರ ಜನಗಳು ಸಹ ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ. ಅವರಿಗೆ ಆದಂತಹ ಪ್ರತ್ಯೇಕವಾಗಿ ಒಂದೊಂದು ದೇವರಿದೆ. ಹಿಂದೂಗಳಿಗೆ ನಮಗೆ ಹಲವಾರು ದೇವರುಗಳಿದ್ದಾರೆ, ಗಣೇಶ, ಈಶ್ವರ, ಪಾರ್ವತಿ, ಶನಿ ಮಹಾತ್ಮ, ತುಂಬ ಲಕ್ಷ್ಮಿ, ಸರಸ್ವತಿ. ಅದೇ ಥರ ಕ್ರಿಶ್ಚಿಯನ್ಸ್ಗೆ ಏಸು, ಮುಸ್ಲಿಮ್ಸ್ಗೆ ಅಲ್ಲಾ, ಓಕೆ ಬುದ್ಧ, ಸಿಖ್ಖರಿಗೆ ಬುದ್ಧ, ಈ ಥರ ತುಂಬ ಹಲವಾರು ಧರ್ಮದವರು, ಆ ಹಲವಾರು ಧರ್ಮದವರಿಗೆ ಪ್ರತ್ಯೇಕವಾದಂತಹ ದೇವರುಗಳು ಇರುವಂತಹ ಒಂದು ಬೀಡು, ಜಾಗ ಇದು ನಮ್ಮ ಕನ್ನಡ ನಾಡು. ಬೆಚ್ಚನೆ ಬದುಕಿನ ತೌರಿದು ನೋಡು. ನಮ್ಮ ವಾತಾವರಣ ತುಂಬ ಚೆನ್ನಾಗಿದೆ, ಸೊ ಎಲ್ಲ ಥರ ಜನಗಳು ಎಲ್ಲ ಥರ ಬಗೆಯ ಇರುವಂತಹ ಒಂದು ತವರೂರು ಇದು ನೋಡು. ಜೊತೆಗೆ ಬೇಲೂರು ಬೆಳಗೊಳ ಹಂಪೆಯ ಶಿಲ್ಪದ. ಬೇಲೂರನ್ನ ಯಾರ್ಯಾರು ನೋಡಿದ್ದೀರಾ, ಶ್ರಾವಣ ಬೆಳಗೊಳ, ಹಂಪೆ, ಇದನ್ನು ಯಾರ್ಯಾರು ನೋಡಿದ್ದೀರಾ ಅವ್ರ ಮಾತ್ರನೇ ಇದು ಅರ್ಥ ಆಗುತ್ತೆ. ಯಾಕಂದ್ರೆ ನೋಡಿಲ್ಲ ಅಂದರೆ ನೀವು ಪಿಕ್ಚರ್ಸಲ್ಲಾದರೂ ನೋಡಿ,
ಅಲ್ಲಿ ಆ ದೇವಸ್ಥಾನಗಳಲ್ಲಿ ಕೆತ್ತಿರುವ ಕೆತ್ತನೆಯ ಅಂದವನ್ನು ಸವಿಬೇಕು ಅಂದರೆ ನಾವು ಅಲ್ಲೇ ಹೋಗಿ ನೋಡಬೇಕು. ಯಾಕಂದರೆ ಕಲ್ಲಿನಲ್ಲಿ ಆಗಿನ ಕಾಲದಲ್ಲಿಯೇ ಶಿಲ್ಪಿಗಳು, ಶಿಲ್ಪಿ ಅಂದರೆ ಯಾರು ಕೆತ್ತನೆ ಮಾಡ್ತಾರೆ ಅವ್ರನ್ನ ನಾವು ಶಿಲ್ಪಿಗಳು ಅಂತ ಕರಿತೀವಿ. ಇವಾಗೆಲ್ಲ ಅಡ್ವಾನ್ಸ್ ಆಗಿದೆ, ಏನು ಟೆಕ್ನಿಕಲ್ ಅಂದರೆ ಆ ನಾಲೆಡ್ಜು, ಜನಗಳು ಮತ್ತು ಎಲ್ಲ ಮೆಷಿನ್ಸು ಎಕ್ವಿಪ್ಮೆಂಟ್ಸು ಎಲ್ಲ ಇದ್ದಾವೆ. ಇವಾಗ ಏನೇ ಮಾಡಿದ್ರೂ ಓಕೆ, ಯಾಕಂದರೆ ಜನ್ರೇಷನ್ ಅಡ್ವಾನ್ಸ್ ಆಗಿದೆ, ಅದಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ಇದೆ. ಬಟ್ ಆಗಿನ ಕಾಲದಲ್ಲೇ ಕಲ್ಲಿನಲ್ಲಿ ಆ ಥರ ಕೆತ್ತನೆನ ಕೆತ್ತಿರುವಂತಹ ಗ್ರೇಟ್ ಶಿಲ್ಪಿಗಳು ನಮ್ಮಲ್ಲಿದ್ದರು, ನಮ್ಮ ಕರ್ನಾಟಕದಲ್ಲಿ ಇದ್ದರು ಅನ್ನೋದು ನಮ್ಮ ಹೆಮ್ಮೆಯ ವಿಚಾರ. ಜೊತೆಗೆ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ, ಕಾವೇರಿ ತುಂಗೆ ಭದ್ರೆ ಅನ್ನೋ ನದಿಗಳು ಶಾಂತಿಯ ಇದ್ದಾವೆ ನಮ್ಮ ನಾಡಿನಲ್ಲಿ. ಬೇಲೂರು ಬೆಳಗುಳು ಹಂಪೆ ಅನ್ನೋ ಅಂಥ ಶಿಲ್ಪಕಲೆಯನ್ನು ಹೊಂದಿರುವಂತಹ ದೇವಸ್ಥಾನಗಳು, ಆ ಶಿಲ್ಪಿಗಳು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಜೊತೆಗೆ ಕಾವೇರಿ ತುಂಗಾ ಭದ್ರಾ ಅಂತ ನದಿಗಳು ನಮ್ಮ ನೆಲದಲ್ಲಿ ಹರಿತಾ ಇದ್ದಾವೆ. ಶಾಂತಿ ಸಮತೆ ಮಮತೆಯ ನಾಡು, ನಮ್ಮ ಜನಗಳು ಶಾಂತಿ ಪ್ರಿಯರು, ಸಮಾನತೆ ಪ್ರಿಯರು ಅನ್ನೋದನ್ನು ಇಲ್ಲಿ ತೋರಿಸಿದರೆ ದೇವರು ರಚಿಸಿದ ಸುಂದರ ಹಾಡು. ಈ ಪದ್ಯನ ಕವಿ ದೇವರು ರಚಿಸಿದ ಅಂತ ಹೇಳ್ತಿದ್ದಾರೆ. ಬಟ್ ದೇವರು ರಚಿಸಿದ ಅಲ್ಲ, ಏನು ಇದು, ಈ ಲಕ್ಕಪ್ಪ ಗೌಡ ಅವರು ಈ ಪೋಯಮ್ನ ಬರೆದಿದ್ದಾರೆ. ನಮ್ಮ ಜನಗಳ ಸ್ವಭಾವ ಶಾಂತಿಯ ಸ್ವಭಾವ, ಸಮಾನತೆಯ ಪ್ರಿಯರು, ಮಮತೆ ಅಂದರೆ ಕರುಣೆ ಹೊಂದಿರುವಂತಹ ಜನಗಳು ನಮ್ಮ ಕರ್ನಾಟಕದಲ್ಲಿದ್ದಾರೆ. ಶಾಂತಿ ಪ್ರಿಯರು, ಸಮಾನತೆ ಬಯಸ್ತಾರೆ, ಈ ಥರ ಜನ ನಮ್ಮ ಕನ್ನಡ ನಾಡಿನಲ್ಲಿ ಇದ್ದಾರೆ. ಜೊತೆಗೆ ನಮ್ಮ ಕನ್ನಡ ನಾಡಿನಲ್ಲಿ ಯಾವ್ಯಾವ ಸೌಲಭ್ಯಗಳಿದ್ದಾವೆ ಅಂತ ಹೇಳಿದ್ನಲ್ಲ, ಗಣಿ ಇದೆ, ನೀರಿದೆ, ಬೆಟ್ಟ ಇದೆ, ವನ ಕಾಡಿದೆ, ವೀರರಿದ್ದಾರೆ, ಏನು ತೆಂಗಿನ ಮರ, ಕೃಷಿಕರು, ಹವೆ ಸುಂದರ ಹವೆಯ ಬಂದುರ ಬೀಡು. ಇಲ್ಲೊಂದು ಲೈನ್ ಬಿಟ್ಬಿಟ್ಟೆ ನಾನು. ಸುಂದರ ಹವೆ ಅಂದರೆ ಉತ್ತಮ ವಾತಾವರಣ ನಮಗೆ ಕರ್ನಾಟಕದಲ್ಲಿ ಇದೆ ಅಂತ. ಹವೆ ಅಂದರೆ ಹವಾಮಾನ, ವಾತಾವರಣ ನಮ್ಮಲ್ಲಿ ಇದೆ. ಸೊ ಅರ್ಥ ಆಯ್ತಲ್ವಾ ಈ ಲೆಸನ್ ಎಕ್ಸ್ಪ್ಲನೇಷನ್ನು? ಸಾರಿ, ಈ ಲೆಸನ್ ಅಲ್ಲ, ಈ ಪೊಯಮ್ನ ಎಕ್ಸ್ಪ್ಲನೇಷನ್ನು, ಬೇರೆ ಏನಿಲ್ಲ ಈ ಪೊಯಮಲ್ಲಿರೋದು. ಜಸ್ಟ್ ನಮ್ಮ ಕನ್ನಡ ನಾಡಿನ ಸೌಂದರ್ಯವನ್ನು ಕವಿ ಎಚ್ ಜೆ ಲಕ್ಕಪ್ಪಗೌಡ ಅವರು ಈ ಥರ ವರ್ಣನೆ ಮಾಡಿದ್ದಾರೆ. ಅರ್ಥ ಆಯ್ತಾ? ಪೊಯಮ್ನ ಇನ್ನೂ ಒಂದು ಸಲ ಓದ್ಕೊಳ್ಳಿ, ಈಸಿಯಾಗಿ ಅರ್ಥ ಆಗತ್ತೆ. ಜೊತೆಗೆ ಟೆಸ್ಟಿಗೆ ನೀವು ಇದನ್ನು ಪ್ರಿಪೇರ್ ಆಗಿ. ಅರ್ಥ ಆಯ್ತಾ? ಇನ್ನೊಂದು ಸಲ ಓದ್ಲಾ? ನೋಡಿದು ನಮ್ಮಯ್ಯ, ನೋಡ್ಕೊಳ್ಳಿ ಎಲ್ಲರೂ ಟೆಕ್ಸ್ಟ್ ಬುಕ್ನ. ನೋಡಿದು ನಮ್ಮಯ್ಯ ಕನ್ನಡ ನಾಡು, ಅಂದದ ಚಂದದ ಗಂಧದ ಗೂಡು, ಒಲವು ಬಲವು ಕುಕ್ಕುವ ನಾಡು, ಗೆಲುವು ನಲಿವು ಚಿಮ್ಮುವ ನಾಡು, ತಳತಳ ಒಳೆಯುವ ತಳತಳ ಹೊಳೆಯುವ ಗಣಿಗಳ ನಾಡು, ಜುಳು ಜುಳು ಅರಿಯುವ ತೊರೆಗಳ ನಾಡು, ಮುಗಿಲನ್ನು ಮುಟ್ಟುವ ಗಿರಿಗಳ ನಾಡು, ಅಚ್ಚನೆ ಹಸುರಿನ ಬನಗಳ ಬೀಡು, ತ್ಯಾಗದ ಭೋಗದ ವೀರರ ನಾಡು, ರಸಿಕರ ಕೃಷಿಕರ ಶ್ರಮಿಕರ ನಾಡು, ತೆಂಗಿನ ಕಂಗಿನ ರಂಗಿನ ನಾಡು, ಸುಂದರ ಹವೆಯ ಬಂದುರ ಬೀಡು, ಹೂವಿನ ಜೇನಿನ ಹೊನ್ನಿನ ನಾಡು, ಕವಿಗಳ ಋಷಿಗಳ ಸಂತರ ನಾಡು, ವಿಧ ವಿಧ ಧರ್ಮದ ದೇವರ ಬೀಡು, ಬೆಚ್ಚನೆ ಬದುಕಿದು ಬದುಕಿನ ತೌರಿದು ನೋಡು, ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ, ಕಾವೇರಿ ತುಂಗೆಯ ಭದ್ರೆಯ ತಲ್ಪದ, ಶಾಂತಿಯ ಸಮತೆಯ ಮಮತೆಯ ನಾಡು, ದೇವರು ರಚಿಸಿದ ಸುಂದರ ಹಾಡು. ಸೊ ಎಲ್ಲರೂ ಓದ್ಕೊಳ್ಳಿ, ಟೆಸ್ಟಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾನು ಇವತ್ತನೇ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ನೋಟ್ಸ್ನ ಬರ್ಕೊಂಡಿದ್ದೀರಲ್ಲ, ಟೆಸ್ಟ್ಗೆ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.